ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲಿಗಪ್ಪ ಪಯಣ ನಂದು ಇವತ್ತು ಅಂತ ಹೇಳಿದ್ರೆ ಅಮ್ಮನ ಮನೆ ಕಡೆಗೆ. ತುಂಬ ದಿನ ಆಗೋಗಿದೆ, ಹೋಗದೆ ಬೈತಾ ಇದ್ರು. ಅದಕ್ಕೆ ನಾನು ಡಿಂಪಿ ಹೊರಟಿದ್ದೀವಿ. ನಮ್ಮಿಬ್ಬರಿಗೆ ಯೂಶ್ವಲಿ ಆಟೋಲಿ ಹೋಗೋದಕ್ಕೇ ಇಷ್ಟ, ಇಲ್ಲ ಅಂದರೆ ಅನಿಲ್ ಕಾರಲ್ಲಿ ಡ್ರಾಪ್ ಮಾಡ್ತಾರೆ. ಡಿಂಪಿಗಂತೂ ಕ್ಯಾಬಲ್ಲಿ ಹೋಗೋಕ್ಕೆ ಇಷ್ಟನೇ ಆಗೋದಿಲ್ಲ, ನನಗೂ ಅಷ್ಟೇ. ಐ ಪ್ರಿಫರ್ ಆಟೋ. ನೋಡಿ, ಹಿಂಗೆ ತಣ್ಣ ಗಾಳಿ ಬೀಸ್ತಾ ಇರತ್ತೆ, ಏನೇನೋ ಹುಚ್ಚಾಟಗಳು ಆಡ್ಕೊಂಡು ಇಬ್ಬರೂ ಹೋಗ್ತಾ ಇರ್ತೀವಿ. ಸೊ ಆಟೋದಲ್ಲಿ ಹತ್ತಿ ಅಮ್ಮನ ಮನೆಗೆ ಹೋಗೋದು ಒಂದು 20-25 ನಿಮಿಷ ಆಗುತ್ತೆ, ಹೋಗೋ ಇಷ್ಟೊತ್ತಿಗೆ ಅಷ್ಟೇ. ಈಗ ಅಮ್ಮನ ಮನೆಗೆ ಹೋಗಬೇಕು ಅಂದರೆ ಕರೆಕ್ಟಾಗಿ ಡ್ರೆಸ್ ಮಾಡ್ಕೋಬೇಕು. ನಾನು ಬಿಂದಿ ಓಲೆ ಆಮೇಲಿಂದ ನೀಟಾಗಿ ತಲೆ ಬಾಚಿಕೊಂಡು ಚೂಡಿದಾರು ದುಪ್ಪಟ್ಟ ಎಲ್ಲ, ಇಲ್ಲಾಂದರೆ ಏನೇ ಇದೋ ಅಂತಾರೆ. ಅಮ್ಮನ ಮನೆ ಎಂಟ್ರೆನ್ಸ್ ಇದು. ನಮ್ಮಮ್ಮ ಗಿಡಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಗೊತ್ತಾ? ಇದು ನನ್ನ ಫೇವ್ರೆಟ್ಟು. ಬಾಗಿಲು ಸುತ್ತ ಮಣಿ ಪ್ಲ್ಯಾಂಟ್ನ ಹಬ್ಸಿದ್ದಾರೆ. ಮನೆ ದೇವ್ರ ಮನೆ, ಇದು ಬಂದ ತಕ್ಷಣ ನೋಡೋಕ್ಕೆ ನನಗೆ ಇಷ್ಟ. ಯಾಕಂದರೆ ಇಷ್ಟು ಅಚ್ಚುಕಟ್ಟಾಗಿ ಮಾಡಿಟ್ಟಿರ್ತಾರೆ ಅಂದರೆ ನೋಡಿದ್ರೆ ಖುಷಿ. ಆ್ಯಂಡ್ ಇವಾಗ ಪೇಟ ಪೂಜ, ಅವಲಕ್ಕಿ ಆಮೇಲೆ ಅಪ್ಪೆ ಮಿಡಿ ಉಪ್ಪಿನಕಾಯಿ. ನನ್ನ ಮಗಳಿಗಿರುವಂಥ ಒನ್ ಆಫ್ ದ ಸ್ಪೆಷಲ್ ಟ್ಯಾಲೆಂಟ್ಸ್ ಏನು ಅಂತ ಹೇಳಿದ್ರೆ ನೀಟಾಗಿ ಇದ್ರ ಸಿಪ್ಪೆ ಬಿಡಿಸ್ತಾಳೆ ಕೂತ್ಕೊಂಡು ಪೇಷಂಟಾಗಿ. ಏನು ಹೇಳಿದ? ತಾಟಿ ನುಂಗು. ತಾಟಿ ನಿಂಗು ನುಂಗು ನುಂಗಲ್ಲ ನುಂಗು. ನನ್ನ ನಾನು ನಾನು ತಿನ್ನೋ ತಾಟಿ ನುಂಗು ನುಂಗು. ಸೊ ಇದೇ ಸರ್ಪ್ರೈಸು. ಮದರ್ಸ್ ಡೇ ಪ್ರಯುಕ್ತ ಅಪ್ಪ ಅಮ್ಮನಿಗೆ ಒಂದು ದೊಡ್ಡ ಟಿವಿನ ಕೊಡಿಸ್ತಾ ಇದ್ದೀನಿ ನಾನು. ಆ್ಯಂಡ್ ಇದರಲ್ಲಿ ಅವ್ರು ಎಲ್ಲ ಥರದ OTT ಪ್ಲ್ಯಾಟ್ಫಾರ್ಮ್ಸು ನೋಡ್ಬೋದು ಅಂತ. ಸೊ ಕೆಲವೆಲ್ಲ ಅವ್ರ ಸಿನಿಮಾಗಳೆಲ್ಲ ನೋಡ್ತಾ ಇರ್ತಾರೆ. ಅದನ್ನು ಇವಾಗ ಸದ್ಯಕ್ಕೆ ಟ್ಯಾಬಲ್ ನೋಡ್ತಿದ್ರು. ಸೊ ಬೇಡ, ದೊಡ್ಡ ಟಿವಿಲೇ ನೋಡಲಿ ಅಂತ ಇದನ್ನು ಕೊಡಿಸ್ತಾ ಇದ್ದೀನಿ. ಇವತ್ತು ಫಿಟ್ಟಿಂಗ್ ನಡೀತಾ ಇದೆ, ಅಪ್ಪಂಗೆ ಖುಷಿನೋ ಖುಷಿ. ಅದು ಟಿವಿ ಮೇಲಿರೋ ಪ್ಲಾಸ್ಟಿಕ್ ತೆಗಿಬಿಡಿ, ಇವಳು ತೆಗಿತಾಳಂತೆ. ಹಂಗೆ ಬರುತ್ತೆ. ಹೊಸ ಟಿವಿ ಇನಾಗ್ರೇಷನ್ ಬೈ ಲಲಿತಾ ಆ್ಯಂಡ್ ಸತ್ಯನಾರಾಯಣ ಅವರ ಮೊಮ್ಮಗಳು. ಅವಳೇ ಆನ್ ಮಾಡಬೇಕು ಅಂತ ಹೇಳಿದ್ರು, ಮಾಡಿದ್ದಾಳೆ. ಆ್ಯಂಡ್ ಅದಾದಮೇಲೆ ಈ ಟಿವಿನೆಲ್ಲ ಫುಲ್ ಸೆಟಪ್ ಮಾಡಿ ರಿಮೋಟ್ನ ಹೆಂಗೆ ಉಪಯೋಗಿಸ್ಬೇಕು ಅಂತೆಲ್ಲ ಅಪ್ಪ ಅಮ್ಮಂಗೆ ಹೇಳ್ಕೊಟ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತು. ಅವ್ರು ಆರಾಮಾಗಿ ಟಿವಿ ನೋಡ್ಕೋತಾರೆ. ಫಸ್ಟ್ ಅವ್ರು ಪ್ಲೇ ಮಾಡೋಕ್ಕೆ ಹೇಳಿದ್ದೇನೆ ಶಾಲಿವುಡ್ದು ಯಾವ್ದಾದ್ರು ಒಂದು ವಿಡಿಯೋ ಹಾಕು ಅಂತ. ಸೊ ಹೋದ ಸಲ ಹಾಕಿದ್ದು ವ್ಲಾಗ್ನೇ ಪ್ಲೇ ಮಾಡ್ತಿದ್ದೀನಿ, ಅದನ್ನೇ ನೋಡ್ತಿದ್ದಾರೆ. ಏನು ನೋಡ್ತಿದ್ಯಾ ಅಬ್ಬಾ? BTS ಸಾಂಗ್. ಸಂಜೆ ಟೀ ಮತ್ತೆ ನಿಪ್ಪಟ್ ಜೊತೆ ಸುವರ್ಣ ಸೂಪರ್ ಸ್ಟಾರ್ ವೀಕ್ಷಣೆ. ಅಮ್ಮ ಮನೆ ಟೆರೆಸ್ಗೆ ಬಂದಿದ್ದೀನಿ. ಸಂಜೆ ಹೊತ್ತು ನನಗಿಲ್ಲಿ ಬರೋದಕ್ಕೆ ತುಂಬ ಇಷ್ಟ. ಒಂದು ಇಷ್ಟು ಅಗಲವಾದ ಜಾಗನ ನೋಡೋದಕ್ಕೆ ಸಿಗತ್ತೆ ಅಂತ. ಆ್ಯಂಡ್ ಈ ಟೈಮಲ್ಲಿ ಗಿಳಿಗಳೆಲ್ಲ ವಾಪಸ್ಸು ಹಾರೋಗ್ತಿರುತ್ತೆ. ಆ್ಯಂಡ್ ಇಲ್ಲಿ ಒಂಥರ ನಿಶಬ್ದವಾಗಿರುತ್ತೆ, ಆಕಾಶ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಸೊ ಯೂಶ್ವಲಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಕೆಳಗೆ ಹೋಗ್ತೀನಿ ನಾನು. ಪಕ್ಕದ ಮನೆ ಮಕ್ಕಳು ಬಂದಿದ್ದರು, ಹರಟೆ ಹೊಡಿತಾ ಇದ್ದೆ. ಆಮೇಲೆ ಅವ್ರ ಜೊತೆ ಈ ಥರ ಅವಲಕ್ಕಿ ಬವಲಕ್ಕಿ ಆಡಿದೆ ನಾನು. ಆ್ಯಂಡ್ ಹೆಂಗೋ ಒಂದು ಟೈಮ್ ಪಾಸ್ ಆಗೋಗುತ್ತಾ ಅಮ್ಮ ಮನೆಯಲ್ಲಿ. ಮಾಡೋಕ್ಕೇನು ಕೆಲಸ ಇರಲ್ವಲ್ಲ, ಅಮ್ಮ ಮನೆ ಎಲ್ಲ ಮಾಡಿಕೊಡ್ತಾರೆ. ಕೂತಲ್ಲೇ ತಿನ್ನೋದು, ಅಲ್ಲೇ ಉರುಳ್ಕೊಳ್ಳೋದು, ಮಲಗೋದು,
ಒಂಥರ ಮಜಾ. ಆದರೂ ಬಂದುಬಿಟ್ರೆ ಸೋಮಾರ್ತನ ಬಂದ್ಬಿಡತ್ತಪ್ಪ, ಮನೆಗೆ ಹೋದ್ಮೇಲೆ ಎಲ್ಲ ನಾವೇ ಮಾಡಬೇಕಲ್ಲ, ಅದಕ್ಕೋಸ್ಕರನೇ. ಮೊದಲು ಡಿಂಪಿ ಜೊತೆ ಇದೆಲ್ಲ ಆಡ್ತಿದ್ದೆ, ಇವಾಗ ದೊಡ್ಡವಳಾಗಿದ್ದಾಳೆ, ಅದಕ್ಕೆ ಯಾವ ಚಿಕ್ಕ ಮಕ್ಕಳು ಸಿಗ್ತಾರೋ ಅವ್ರ ಜೊತೆ ಆಟ ಶುರು. ಅಮ್ಮ ಪಜಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅಕ್ಕ ಭಾವ ಝಿಯಾನ್ ನ್ಯಾಷನಲ್ ಪಾರ್ಕ್ ಹೋದಾಗ ಈ ಪಜಲ್ನ ತಂದುಕೊಟ್ಟಿದ್ದಾರೆ. ಇದು ಮಾಡೋಕ್ಕೆ ಎಷ್ಟು ಕಷ್ಟ, ನಮ್ಮಮ್ಮ ಏನು ಆರಾಮಾಗಿ ಮಾಡ್ತಿದ್ದಾರೆ. ಆರಾಮಾಗಿ ಅಂದರೆ ಅವರೂ ಕಷ್ಟನೇ, ಬಟ್ ನಮ್ಮೆಲ್ಲರಿಗಿಂತ ಆರಾಮಾಗಿ ಮಾಡ್ತಾರೆ. ಈ ಥರದ್ದು ಎಷ್ಟೊಂದು ಪಜಲ್ಗಳು ಮಾಡಿ ಮನೆಯಲ್ಲೂ ನೇತು ಹಾಕಿದ್ದಾರೆ, ಎಷ್ಟೊಂದು ಜನ ಗಿಫ್ಟ್ ಕೂಡ ಮಾಡಿದ್ದಾರೆ. ಅಮ್ಮನ ಮನೆ ಬಗ್ಗೆ ಒಂದು ವ್ಲಾಗ್ ಮಾಡಿದ್ದೆ ಸ್ವಲ್ಪ ಹಿಂದೆ, ಅದನ್ನು ವಿಡಿಯೋ ಲಾಸ್ಟಲ್ಲಿ ಬರೋ ಹಾಗೆ ಮಾಡ್ತೀನಿ, ಕ್ಲಿಕ್ ಮಾಡಿ ನೋಡಿ. ಇನ್ನೂ ಯಾವ್ಯಾವ ಪಜಲ್ ಮಾಡಿದ್ದಾರೆ ನಿಮಗೆ ಗೊತ್ತಾಗುತ್ತೆ. ರಾತ್ರಿ ಊಟ ಎಲ್ಲ ಹಿಟ್ಟು ಮಿಕ್ಸ್ ಆಗಿರುವಂಥ ದೋಸೆ, ಆಮೇಲೆ ಸಾರು. ಈಗ ಗುಡ್ ನೈಟ್ ಟು ಎವ್ರಿಬಡಿ. ಫುಲ್ ಚೆನ್ನಾಗಿ ತಿಂದು ಉಂಡು ಟಿ ವಿ ನೋಡಿ ಮಜಾ ಮಾಡಿ ಸುಸ್ತಾಗಿದೆ ಇವಾಗ ತಾಚಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.